ರಾಜ್ಯದಲ್ಲಿ ಸಿದ್ದು ಮತ್ತೆ ಡಿಕೆ ಬಣದ ನಡುವೆ ಮತ್ತೆ ಶೀತಲ ಸಮರ ಶುರುವಾಗಿದೆ. ಆಹೋರಾತ್ರಿ ಧರಣಿ ಮಾಡ್ತಿರೋದು ಕಾಂಗ್ರೆಸ್ ಪ್ರತಿಷ್ಠೆ ಅಲ್ಲ, ಡಿಕೆಶಿ ಪ್ರತಿಷ್ಠೆ ಅಂತ ಕೈ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ. ನಾವು ನಮ್ಮ ಕ್ಷೇತ್ರದಲ್ಲಿ ಇದ್ರೆ ಅಷ್ಟೇ ಗೆಲ್ಲೋಕಾಗೋದು, ಇಲ್ಲದಿದ್ರೆ ಆಗಲ್ಲ, ನೀವೇ ಏನಾದರೂ ಮಾಡಿ ಅಂತ ಸಿದ್ದು ಬಳಿ ದೂರು ನೀಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ಮೇಲೆ ಗೂಬೆ ಕೋರಿಸಿದ್ದಾರೆ. ಕಾಂಗ್ರೆಸ್ ಪಾಳಿಯದಲ್ಲಿ ಮತ್ತೆ ಹೊರಬಂತು ಬಣಗಲಾಟೆ. ಅಹೋರಾತ್ರಿ ಧರಣಿ ಬಗ್ಗೆ ಕೈ ಶಾಸಕರಲ್ಲೇ ಅಸಮಾಧಾನ. ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದು ಬಳಿ ದೂರಿನ ಸುರಿಮಳೆ. ಗೊಂದಲದ ನಡುವೆಯೂ ಕಾಂಗ್ರೆಸ್ ನಾಯಕರ ಅಹೋರಾತ್ರಿ ಧರಣಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಕಾಂಗ್ರೆಸ್ ಶಾಸಕರಿಗೆ ನುಂಗಲಾರದ ಬಿಸಿತುಪ್ಪವಾಗಿದೆಯಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನಿರ್ಧಾರ ನೀವೇ ನೋಡಿ. ಕಾಂಗ್ರೆಸ್ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ವಿಧಾನಸಭೆ ಕಲಾಪವನ್ನೇ ಹಾಳು ಮಾಡುತ್ತಿದೆ. ಇದು ಕಾಂಗ್ರೆಸ್ ತನ್ನ ಸ್ವಪ್ರತಿಷ್ಠೆಗೆ ಮಾಡುತ್ತಿದೆ ಅನ್ನೋದು ಎಲ್ಲೆಡೆ ಜಗಜ್ಜಾಹೀರಾಗಿದೆ. ಆದರೆ ಇದೇ ವಿಚಾರ ಈಗ ಕಾಂಗ್ರೆಸ್ ಶಾಸಕರಲ್ಲೂ ಅಸಮಾಧಾನ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ಸಿದ್ದು ಹಾಗೂ ಡಿಕೆ ಬಣದ ಒಳಜಗಳ ಮತ್ತೊಮ್ಮೆ ಬೀದಿಗೆ ಬಿದ್ದಿದೆ. ಕಾಂಗ್ರೆಸ್ ಶಾಸಕರೇ ಈಗ ಡಿಕೆಶಿ ವಿರುದ್ಧ ದೂರು ಹೊತ್ತು ತಂದಿದ್ದಾರೆ. ಈಶ್ವರಪ್ಪ ಹೇಳಿಕೆ ವಿರೋಧಿಸಿ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಕಲಾಪದಲ್ಲಿ ಗಲಾಟೆ ನಡೆಸುತ್ತಿದ್ದಾರೆ. ಅಲ್ಲದೆ ನಾಲ್ಕು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಈಗ ಕಾಂಗ್ರೆಸ್ ಶಾಸಕರು ಇದೇ ವಿಚಾರಕ್ಕೆ ರೊಚ್ಚಿಗೆದ್ದಿದ್ದಾರೆ. ಇದು ಕಾಂಗ್ರೆಸ್ ಪ್ರತಿಷ್ಠೆ ಅಲ್ಲ, ಡಿಕೆಶಿ ಒಬ್ಬರದ್ದೇ ಪ್ರತಿಷ್ಠೆ, ಅವರ ಪ್ರತಿಷ್ಠೆಗಾಗಿ ನಮ್ಮನ್ನ ಬಲಿ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಬಳಿ ಕೆಲ ಶಾಸಕರು ಅಳಲು ತೋಡ್ಕೊಂಡಿದ್ದಾರೆ. ಪ್ರತಿಭಟನೆ ಶುರು ಮಾಡಿ ಈಗಾಗಲೇ ನಾಲ್ಕು ದಿನವಾಗಿದೆ. ಆದರೆ ಬಿಜೆಪಿ ಸರ್ಕಾರ ಈ ಬಗ್ಗೆ ಸ್ಪಂದನೆಯನ್ನೇ ನೀಡುತ್ತಿಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಅಹೋರಾತ್ರಿ ಧರಣಿ ಮಾಡಿದ್ರೆ ಜನ ಒಪ್ಪುತ್ತಿದ್ರು, ಆದರೆ ನಾವು ಈಶ್ವರಪ್ಪರವರ ವೈಯಕ್ತಿಕ ಹೇಳಿಕೆಗೆ ಧರಣಿ ಮಾಡುತ್ತಿದ್ದೇವೆ, ಇದರ ಅವಶ್ಯಕತೆ ಇರಲಿಲ್ಲ ಅಂತ ಹೇಳುತ್ತಿದ್ದಾರೆ. ಅದು ಬೇರೆ, ಚುನಾವಣೆ ಹತ್ರ ಬರ್ತಿದೆ. ಇಂತಹ ಸಮಯದಲ್ಲಿ ನಾವು ಕ್ಷೇತ್ರದಲ್ಲಿ ಇರಬೇಕಾಗಿತ್ತು, ಆದರೆ ಸುಮ್ಮನೆ ಇಲ್ಲಿ ನಿದ್ದೆ ಮಾಡುತ್ತಿದ್ದೇವೆ. ಡಿಕೆಶಿ ಕ್ಷೇತ್ರದಲ್ಲಿ ಅವರೇ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅವರೇನೋ ಸಲೀಸಾಗಿ ಎಲೆಕ್ಷನ್ ಗೆದ್ದು ಬರ್ತಾರೆ, ಆದರೆ ನಾವು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂದರೆ ಏಳು ಸಮುದ್ರದ ನೀರು ಕುಡಿದಂತೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಹತ್ರ ಅಳಲು ತೋಡ್ಕೊಂಡಿದ್ದಾರೆ. ಅಹೋರಾತ್ರಿ ಧರಣಿ ಬೇಡ ಅಂತ ಹೇಳಿದ್ದೆ, ಡಿಕೆ ಮೇಲೆ ಗೂಬೆ ಕೂರಿಸಿದ ಸಿದ್ದರಾಮಯ್ಯ. ಅಹೋರಾತ್ರಿ ಧರಣಿ ಶುರುವಾದಾಗಿನಿಂದ ಡಿಕೆಶಿ ಮೇಲೆ ಸಿದ್ದು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಧರಣಿ ಅವಶ್ಯಕತೆ ಇರಲಿಲ್ಲ, ಈಶ್ವರಪ್ಪ ಡಿಕೆ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡಿದ್ದಕ್ಕೆ ಈ ರೀತಿ ಒತ್ತಾಯವಾಗಿ ಪ್ರತಿಭಟನೆ ನಡೆಸಲಾಗ್ತಿದೆ ಅಂತ ಮಾತುಗಳು ಕೇಳಿಬಂದಿತ್ತು. ಈ ವಿಚಾರ ಸಿದ್ದರಾಮಯ್ಯಗೂ ಗೊತ್ತಿತ್ತು, ಆದರೆ ಪಕ್ಷದ ನಾಯಕರು ಹೇಳಿದ್ದಾರೆ ಈಗ ಎಂಡ್ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸಿದ್ದು ಒಪ್ಪಿಕೊಂಡು ಸುಮ್ಮನೆ ಧರಣಿ ನಡೆಸುತ್ತಿದ್ದಾರೆ. ಈಗ ಶಾಸಕರು ಈ ಬಗ್ಗೆ ಅಳಲು ತೋಡ್ಕೊಂಡಿದ್ದಕ್ಕೆ ಮತ್ತೆ ಮೌನ ಮುರಿದಿದ್ದಾರೆ. ನಾನು ಕೂಡ ಅಹೋರಾತ್ರಿ ಧರಣಿ ಬೇಡ ಅಂತ ಹೇಳಿದ್ದೆ, ನನಗೂ ಗೊತ್ತು ಇದು ಏನೂ ಪರಿಣಾಮ ಆಗಲ್ಲ ಅಂತ. ಏನು ಮಾಡೋದು, ಅಹೋರಾತ್ರಿ ಧರಣಿ ಅಂದ ಮೇಲೆ ಇರಲೇಬೇಕಲ್ಲ, ಸೋಮವಾರ ಕೊನೆ ಆಗಬಹುದು ಅಂತ ಹೇಳಿ ಅಸಮಾಧಾನಿತರನ್ನ ಸಿದ್ದರಾಮಯ್ಯ ಸಮಾಧಾನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಮೂಡಿಸಿದೆ. ಇತ್ತ ಸಚಿವ ಈಶ್ವರಪ್ಪ ರಾಜೀನಾಮೆ ಕೊಡೋದಿಲ್ಲ ಎಂದು ಹಠಕ್ಕೆ ಬಿದ್ರೆ, ಮತ್ತೊಂದೆಡೆ ಧರಣಿಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಕಲಾಪ ವ್ಯರ್ಥವಾಗಲು ಕಾರಣವಾಗಿದೆ. ಹನುಮಂತ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ಕಸ್ತೂರಿ ನ್ಯೂಸ್ 24.